ವಿಂಡೋಸ್ 11 ಅಲ್ಲಿ ನಿಮಗೆ ಒಂದಷ್ಟು ಫೀಚರ್ಸ್ ಹೊಸ ಫೀಚರ್ಸ್ ಎಲ್ಲ ಬಂದಿದೆ. ಸೊ ಅದ್ರ ಬಗ್ಗೆ ನಾನು ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ, ನಾನು ತಿಳ್ಕೊಂಡಿರುವಷ್ಟು. ಸೊ ನೋಡ್ತಾ ಇದ್ದೀರಲ್ಲ ನಿಮಗೆ ಯಾವ ಥರ ವಿಂಡೋಸ್ 11 ಬಿಲ್ಡ್ ಆಗ್ತಾಯಿದೆ ಅಂತ, ಅದನ್ನ ಒಂದು ವಿಡಿಯೋ ಮಾಡಿ ಮೈಕ್ರೋಸಾಫ್ಟ್ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದಾರೆ. ಸೊ ನೀವು ಕೂಡ ನೋಡ್ಬೋದು, ಲಿಂಕ್ ನಾನು ಕೊಟ್ಟಿರ್ತೀನಿ. ಸೊ ಸಗದಾಗಿದೆ. ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸೇಮ್ ಮೊಬೈಲ್ ಥರನೇ ವರ್ಕ್ ಆಗುತ್ತೆ. ಒಂದಷ್ಟು ಫೀಚರ್ಸು ಸೇಮ್ ಮೊಬೈಲಲ್ಲಿ ನೀವು ಇಷ್ಟು ದಿನ ಯಾವ ಥರ ಯೂಸ್ ಮಾಡ್ತಾಯಿರಿ, ಸೊ ನೆಕ್ಸ್ಟ್ ನೀವು ಲ್ಯಾಪ್ಟಾಪ್ ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ನಿಮ್ಮ ವಿಂಡೋಸ್ 11 ಯೂಸ್ ಮಾಡ್ಬೋದು. ಸೇಮ್ ಅದೇ ಥರನೇ ನಿಮಗೆ ನೋಡೋಕ್ಕೆ ಸಿಗುತ್ತೆ ವಿಂಡೋಸ್ 11. ಸೊ ಇನ್ನು ಒಂದಷ್ಟು ಫೀಚರ್ಸ್ ಹೊಸ ಫೀಚರ್ಸ್ ಎಲ್ಲ ಬಂದಿದೆ. ಸೇಮ್ ನೋಡ್ತಾ ಇದ್ದೀರಾ ಮೊಬೈಲಲ್ಲಿ ಯಾವ ಥರ ಇದೆ ಅದೇ ಥರ. ಸೊ ವಾಲ್ಪೇಪರ್ ಕೂಡ ಸಖತ್ತಾಗಿದೆ, ಆ್ಯಂಡ್ ಆಲ್ಸೋ ಮೊಬೈಲ್ ಥರನೇ ನಿಮಗೆ ನೋಡಲಿಕ್ಕೆ ಸಿಗುತ್ತೆ, ಲಾಂಚ್ ಆಗ್ತಾಯಿದೆ. ಸೊ ನಿಮಗೆ ಇಷ್ಟಪಟ್ಟ ಪ್ರಕಾರನೇ ನೀವು ಇದರಲ್ಲಿ ಸೆಟ್ ಕೂಡ ಮಾಡ್ಕೋಬೋದು, ಯಾವ ಥರ ಬೇಕಾದ್ರೂ ಸೆಟ್ ಮಾಡ್ಕೋಬೋದು ವಿಂಡೋಸ್. ಆ್ಯಂಡ್ ಥೀಮ್ ಕೂಡ ನಿಮಗೆ ಹೊಸ ಹೊಸದಾಗಿ ಥೀಮ್ ಕೂಡ ಸಿಗ್ತಾ ಇರುತ್ತೆ. ನೀವು ಯಾವ ಥರ ಬೇಕಾದ್ರೂ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ಥೀಮ್ ಅಂದರೆ ನೀವು ಕಲರ್ಫುಲ್ಲಾಗಿ ಥೀಮ್ಸ್ನ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಯಾವ ಥರ ಬ್ಲೂ ಪರ್ಪಲ್ ಆ ಥರ. ಸೊ ನಿಮ್ಮ ಇಷ್ಟ ಪ್ರಕಾರನೇ ನೀವು ಕಾಲಮ್ಗಳ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಆ್ಯಂಡ್ ಆಲ್ಸೋ ಮಿನಿಮೈಸ್ ಮ್ಯಾಕ್ಸಿಮಮ್ ಅಂದರೆ ಒಂದೇ ಸಲ ನೀವು ಎಷ್ಟು ಬೇಕಾದರೂ ನೀವು ಒಂದೇ ಸಲ ಯೂಸ್ ಮಾಡ್ಬೋದು. ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ರೆ ಇಷ್ಟು ದಿನ ಒಂದೇ ಅಪ್ಲಿಕೇಶನಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ನು ಯೂಸ್ ಮಾಡ್ತಾಯಿದ್ರೆ, ಸೊ ಇದರಲ್ಲೂ ಕೂಡ ಹಾಗೆಯೇ. ಸೊ ಒಂದೇ ಸಲ ಬೇರೆ ಬೇರೆ ವರ್ಕ್ ಮಾಡೋದು. ಟಚ್ ಕೂಡ ಇದೆ, ಬಟ್ ನೀವು ಟಚ್ ಕೂಡ ಅಂದರೆ ಟಚ್ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರು ನಿಮಗೆ ಇಷ್ಟ ಬಂದಷ್ಟು ನೀವು ಇದರಲ್ಲಿ ಒಂದಷ್ಟು ಅಪ್ಲಿಕೇಶನ್ನ ಓಪನ್ ಮಾಡಿ ನೀವು ಯಾವಾಗ ಬೇಕಾದರೂ ಓಪನ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಸೊ ಆ್ಯಂಡ್ ಆಲ್ಸೋ ನಿಮಗೆ ಒಂದಷ್ಟು ಕೀಬೋರ್ಡು ಥೀಮ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಆಲ್ಸೋ ನೀವು ಇಷ್ಟ ಬಂದಾಗೆ ಡ್ರಾಯಿಂಗ್ ಕೂಡ ಮಾಡ್ಬೋದು. ಟಚ್ ಇದ್ದರೆ ಟಚ್ಚಲ್ಲಿ ಕೂಡ ಡ್ರಾಯಿಂಗ್ ಮಾಡ್ಬೋದು ನಿಮ್ಮ ಟಾಸ್ಕ್ಗಳನ್ನ. ಈ ಥರ ನಿಮಗೆ ಒಂದಷ್ಟು ಇದಿರುತ್ತೆ. ಸೊ ಅದನ್ನೆಲ್ಲ ನೀವು ಸೆಟ್ ಮಾಡಿಕೊಂಡು ಯಾವಾಗ ಬೇಕಾದರೂ ನೋಡ್ಬೋದು. ಇನ್ನು ಗೇಮ್ ಇಶ್ಯೂಗೆ ಬಂದರೆ ಗೇಮ್ ಮಾತ್ರ ಎಚ್ ಡಿ ಆಗಿ ಅಂದರೆ ಫುಲ್ ಎಚ್ ಡಿನಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಗೇಮಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಥಿಂಕ್ ಮಾಡಿರಲ್ಲ ಅಷ್ಟು ಇದಾಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಟಿಕ್ಟಾಕ್ ಕೂಡ ಇದರಲ್ಲಿ ಬರ್ತಾ ಇರೋದು. ಸೊ ಅಂದರೆ ಟಿಕ್ಟಾಕ್ ಅಂತಂದರೆ ನೀವು ಮೊಬೈಲಲ್ಲಿ ಅಂದರೆ ಮೊಬೈಲಲ್ಲಿ ಅಥವಾ ಆ್ಯಂಡ್ರಾಯ್ಡ್ ಫೋನಲ್ಲಿ ಏನು ಯೂಸ್ ಮಾಡ್ತಾಯಿರಿ ಅದೆಲ್ಲ ಕೂಡ ನಿಮಗೆ ಈ ವಿಂಡೋಸ್ 11ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಸೇಮ್ ಯೂಸ್ ಮಾಡ್ಕೋಬೋದು. ನಿಮಗೆ ಬರ್ತಾ ಇದೆ ಎಲ್ಲ ಬ್ರ್ಯಾಂಡಲ್ಲೂ ಕೂಡ. ಸೊ ಪರ್ಚೇಸ್ ಮಾಡುವಾಗ ವಿಂಡೋಸ್ 11ನ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.